नानु प्रीति महेंद्रनाथ सुदीप नम्मदे समुदाय नम्म समुदाय नायक विरुद्धवे प्रचार नटन नटिसबेकु अदन्नु बिट्टु राजकीय सरियल्ल नडे ननगे बेसर तरिसिदे तम्म क्षेत्र बिट्टु बंदरे गौरव कडिमे आगुत्तदे सचिव केएन राजण्ण हेळिद्दारे ಬಿಜೆಪಿಯವರು ಇಲ್ಲಿ ಪ್ರತಿಭಟನೆ ಮಾಡುತ್ತಾ ಇದ್ದಾರೆ ಯಾವತ್ತಾದರೂ ಮೋದಿ ಅವರ ಮನೆ ಎದುರು ಹೋಗಿ ನಮ್ಮ ಪಾಲನ್ನು ನೀಡಿ ಎಂದು ಪ್ರತಿಭಟನೆ ನಡೆಸಿದ್ದಾರೆ ಎಂದು ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಕೇಂದ್ರ ಸರ್ಕಾರದಿಂದ ರಾಜ್ಯದ ಒಂದು ಮಗುವಿನ ವಿದ್ಯಾಭ್ಯಾಸಕ್ಕೆ 2500 ರೂಪಾಯಿ ಅನುದಾನ ಬರುತ್ತದೆ ಬೇರೆ ರಾಜ್ಯದ ಮಕ್ಕಳಿಗೆ 6500 ರೂಪಾಯಿ ನಾವು ಕೂಡ ಜಿಎಸ್ಟಿ ಕಟ್ಟುತ್ತಿದ್ದೇವೆ ಈ ರೀತಿ ಭೇದಭಾವ ಮಾಡುವುದು ಸರಿಯಲ್ಲ ಎಂದಿದ್ದಾರೆ कांग्रेस ग्यारंटी हेगिदे अंद्रे गंडन बळि दरोडे माडि हेंडतिगे कोट्टंगे आग्तिदे इवत्तु ई नाटक हेच्चु दिन नडेयल्ल एंदु संसद प्रताप सिंह कुटुकिद्दारे इडी राज्यदल्लि करेंट बिल हेच्चळद बग्गे चर्चेयागुत्तिदे एल्लरिगू इदर शाक् तट्टिदे कैगारिकेगळु मुच्चुव परिस्थिति बंदिदे सिद्दरामय्यनवरे एल्लरिगू करेंट फ्री कोड्तेने एंदु हेळिद्रि ईग निम्मदु धोका सरकार अल्वा एंदु लेवडि माडिद्दारे ಇತ್ತೀಚೆಗೆ ಬಿಡುಗಡೆಯಾದ ಆದಿಪುರುಷ್ ಸಿನಿಮಾ ಸಾಕಷ್ಟು ಟೀಕೆಗಳಿಗೆ ಒಳಗಾಗುತ್ತಿದೆ ಈ ಚಿತ್ರದ ಕುರಿತಾಗಿ ಶಕ್ತಿಮಾನ್ ಕ್ಯಾತಿಯ ಮುಕೇಶ್ ಕನ್ನಾ ಬೇಸರ ವ್ಯಕ್ತಪಡಿಸಿದ್ದಾರೆ ಅಭಿಮಾನಿಗಳು ಕಲಾವಿದರು ಸೇರಿದಂತೆ ಅನೇಕರು ಆದಿಪುರುಷ್ ಸಿನಿಮಾದ ಬಗ್ಗೆ ಬೇಸರ ಹೊರಹಾಕಿದ್ದಾರೆ ಯೂಟ್ಯೂಬ್ ವಾಹಿನಿಯೊಂದರಲ್ಲಿ ಮಾತನಾಡಿರುವ ಮುಕೇಶ್ ಕನ್ನಾ ಆದಿಪುರುಷ್ ನಿರ್ದೇಶಕರ ವಿರುದ್ಧ ಕಿಡಿಕಾರಿದ್ದಾರೆ ರಾಮಾಯಣಕ್ಕೆ ಆದಿಪುರುಷ್ಗಿಂತ ದೊಡ್ಡ ಅಗೌರವ ಇನ್ನೊಂದಿಲ್ಲ ಎಂದು ಹೇಳಿದ್ದಾರೆ ಐದು ಗ್ಯಾರಂಟಿ ಅನುಷ್ಠಾನ ಮಾಡೋದಕ್ಕೆ ಸಂಕಷ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿಲುಕಿಕೊಂಡಿದೆ ಅಂತದರಲ್ಲಿ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿಯಾಗಿ ಇರ್ತಾರೋ ಇಲ್ಲವೋ ಅನ್ನೋ ಚರ್ಚೆ ನಡೆಯತಾ ಇರೋದು ದುರದೃಷ್ಟ ಎಂದು ಬಿಜೆಪಿ ಶಾಸಕ ಬಿವೈ ವಿಜೇಂದ್ರ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ವಿದ್ಯುತ್ ಬಿಲ್ ಏರಿಕೆ ಮಾಡಿರೋದಕ್ಕೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಭಾರತೀಯ ಕುಸ್ತಿ ಫೆಡರೇಷನ್ ಮುಖ್ಯಸ್ಥ ಬ್ರಿಜ್ಭೂಷಣ್ ಸಿಂಗ್ ವಿರುದ್ಧ ಕುಸ್ತಿಪಟುಗಳು ಮಾಡಿರುವ ಲೈಂಗಿಕ ಕಿರುಕುಳ ಆರೋಪ ಪ್ರಕರಣ ಹೊಸ ತಿರುವು ಪಡೆದುಕೊಳ್ಳುತ್ತಲೇ ಇದೆ ಇದೀಗ ಭಾರತದ ಕುಸ್ತಿಪಟು ಬವಿತಾ ಪೋಗಟ್ ಈ ಪ್ರತಿಭಟನೆಗೆ ವಿರೋಧ ವ್ಯಕ್ತಪಡಿಸಿ ಸಾಕ್ಷಿ ಮಲ್ಲಿಕ್ ಅವರನ್ನು ಕಾಂಗ್ರೆಸ್ನ ಕೈಗೊಂಬೆ ಎಂದು ಆರೋಪಿಸಿದ್ದಾರೆ ಜೂನ್ 18 ರ ಸೂಪರ್ ಸಂಡೇನಲ್ಲಿ ನಡೆದ ಇಂಡೋನೇಷ್ಯನ್ ಓಪನ್ ಬ್ಯಾಡ್ಮಿಂಟನ್ ವಿಶ್ವ ಟೂರ್ ಸೂಪರ್ 1000 ಈವೆಂಟ್ಸ್ನ ಡಬಲ್ಸ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ರಂಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಐತಿಹಾಸಿಕ ಗೆಲುವು ದಾಖಲಿಸಿದೆ ಈ ಮೂಲಕ ಸೂಪರ್ 1000 ಈವೆಂಟ್ನ ಡಬಲ್ಸ್ನಲ್ಲಿ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಜೋಡಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಆದಿಪುರುಷ್ ಸಿನಿಮಾದ ಬಗ್ಗೆ ಸಾಕಷ್ಟು ಟ್ರೋಲ್ಗಳು ಹುಟ್ಟಿಕೊಂಡಿವೆ ಸಿನಿಮಾವನ್ನು ಸಾಕಷ್ಟು ಟೀಕೆ ಮಾಡಲಾಗ್ತಾ ಇದೆ ಈ ಚಿತ್ರದಿಂದ ಪ್ರಭಾಸ್ ಅವರು ಮತ್ತೊಂದು ಸೋಲು ಕಾಣುವ ಲಕ್ಷಣ ಗೋಚರವಾಗಿದೆ ವೀಕೆಂಡ್ ಆಗಿದ್ದರಿಂದ ಸಿನಿಮಾ ಒಳ್ಳೆಯ ಕಮಾಯಿ ಮಾಡಿದೆ ಆದರೆ ಇಂದಿನಿಂದ ಚಿತ್ರಕ್ಕೆ ನಿಜವಾದ ಅಗ್ನಿ ಪರೀಕ್ಷೆ ಆರಂಭ ಆಗಿದೆ ಚಿತ್ರ ಗೆಲ್ಲಬೇಕು ಎಂದ್ರೆ ಇಂದಿನಿಂದ ಒಳ್ಳೆಯ ಕಲೆಕ್ಷನ್ ಮಾಡಬೇಕು ಹೀಗಿರುವಾಗಲೇ ನೇಪಾಳದ ಕಠ್ಮಂಡುವಿನಲ್ಲಿ ಆದಿಪುರುಷ್ ಸಿನಿಮಾ ಜೊತೆ ಎಲ್ಲಾ ಹಿಂದಿ ಸಿನಿಮಾಗಳನ್ನು ಬ್ಯಾನ್ ಮಾಡಲಾಗಿದೆ ಇದಿಷ್ಟು ಈ ದಿನದ ಸ್ಪೀಡ್ ನ್ಯೂಸ್ ಪ್ರತಿ ಕ್ಷಣದ ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7